ಕಥಾಲೋಕ ಶೀರ್ಷಿಕೆಯಡಿ ನೀತಿ ಕಥೆಗಳನ್ನು ಆಲಿಸ್ತಾ ಇದ್ದೀವಿ. ಈ ಹೊತ್ತು ಮಂತ್ರಿಯ ಬುದ್ಧಿವಂತಿಕೆ ಎಂಬ ಕಥೆಯನ್ನು ಕೇಳೋಣ. ಒಬ್ಬ ಅತಿ ಕೋಪಿಷ್ಠನಾದಂತಹ ರಾಜ, ಅವನಿಗೆ ಯಾವ ಕೋಪ ಪಿತ್ತ ನೆತ್ತಿಗೆ ಇರುತ್ತೋ ಗೊತ್ತಿಲ್ಲ. ಆಗ ಅವನೇನಾರ ಹೇಳಿದ್ರೆ ಯಾರ ಮಾತನ್ನು ಅವನು ಕೇಳಕ್ಕೆ ಸಿದ್ಧನಾಗ್ತಾ ಇರಲಿಲ್ಲ. ಅವನು ಹೇಳಿದರೆ ಅದನ್ನು ಆ ಕೆಲಸ ಬೇರೆಯವರು ಮಾಡಲೇಬೇಕು, ಯಾಕೆ ಏನು ಅನ್ನೋ ಪ್ರಶ್ನಿಸೋದಕ್ಕೆ ಅವಕಾಶವೇ ಕೊಡ್ತಾ ಇರಲಿಲ್ಲ ಅವನು, ಅಂತಹ ಕೋಪ. ಒಂದು ಸಲ ಅವನು ತನ್ನ ಮಂತ್ರಿಯನ್ನು ಕರೆದ, ಹೇ ಮಂತ್ರಿ, ಇಡೀ ರಾಜ್ಯವನ್ನು ನೀನು ಸುತ್ತಾಡಿ ನನಗೆ ನಾಳೆ ಬೆಳಗ್ಗೆ ಆಗೋದ್ರ ಒಳಗಡೆಗೆ 4 ಜನ ಮೂರ್ಖರನ್ನು ಪತ್ತೆ ಹಚ್ಚಿ ಕರ್ಕೊಂಬಂದು ನನ್ನ ಮುಂದೆ ನಿಲ್ಲಿಸಬೇಕು ಅಂತ ಆಜ್ಞೆ ಮಾಡಿದ. ಮಂತ್ರಿ, ಮಹಾಪ್ರಭುಗಳೇ ಹಾಗೆ ಆಗಲಿ, ಖಂಡಿತ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ 4 ಜನ ಮೂರ್ಖರನ್ನು ಕರ್ಕೊಂಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ ಅಂತ ಹೇಳಿದ. ಹಾಗಂತ ಏನೋ ರಾಜನ ಹತ್ರ ಹೇಳಿಬಿಟ್ಟು ವಾಪಸ್ಸು ಮನೆಗೆ ಬಂದ. ಈ ರಾಜನ ಪ್ರಶ್ನೆಗೆ, ಸಮಸ್ಯೆಗೆ ಈ ಉತ್ತರ ಹುಡುಕೋದು ಬಹಳ ಕಷ್ಟ. ಯಾರನ್ನು ಮೂರ್ಖರು ಅಂತ ನಾವು ತೀರ್ಮಾನ ಮಾಡೋದು ಅಂತ ಅವನಿಗೆ ತಲೆ ಬಿಸಿ ಆಯಿತು. ಆದರೆ ಏನು ಮಾಡೋದು, ಹೇಗೆ ಅಂತ, ಏನು ಉಪಾಯ ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದ. ಕೊನೆಗೆ ಯಾಕೋ ಏನೂ ಹೊಳಿಲಿಲ್ಲ. ಸ್ವಲ್ಪ ಹೊತ್ತು ವಿಶ್ರಮಿಸ್ಕೊಳ್ಳೋಣ ಅಂದ್ಕೊಂಡು ಮನೆಗೆ ಬಂದು ಅವನು ಮನಸ್ಸಿದ ಮೇಲೆ ಮಲಕೊಂಡ. ಸ್ವಲ್ಪ ಹೊತ್ತಾದಮೇಲೆ, ವಿಶ್ರಾಂತಿ ತಗೊಂಡಾದ್ಮೇಲೆ ಅವನು ತನ್ನ ಹೆಂಡತಿ ಹತ್ರ ಹೇಳಿದ, ನೋಡು, ನಮ್ಮ ರಾಜ ಬೆಳಗ್ಗೆ ಆಗೋದ್ರ ಒಳಗಡೆ 4 ಜನ ಮೂರ್ಖರನ್ನು ಕರ್ಕೊಂಬಂದು ನನ್ನ ಮುಂದೆ ನಿಲ್ಲಿಸ್ಬೇಕು ಅಂತ ಹೇಳಿದ್ದಾನೆ. ಈಗ ನಾನು ಏನಾದ್ರು ಮೂರ್ಖರನ್ನು ಕರ್ಕೊಂಡು ಹೋಗಿ ನಾನು ನಿಲ್ಲಿಸ್ದೆ ಅಂತ ಹೇಳಿದ್ರೆ ಜನ ನನ್ನನ್ನು ತಮಾಷೆ ಮಾಡ್ತಾರೆ. ಒಂದು ವೇಳೆ ಕರ್ಕೊಂಡು ಹೋಗಲಿಲ್ಲ ಅಂದರೆ ಬೆಳಗ್ಗೆ ಆಗೋದ್ರೊಳಗೆ ರಾಜ ನನಗೇನು ಮಾಡ್ತಾನೋ, ನನ್ನ ಸ್ಥಿತಿ ಏನಾಗುತ್ತೋ ಗೊತ್ತಿಲ್ಲ ಅಂತ ಹೆಂಡತಿ ಹತ್ರ ತನ್ನ ಅಳಲನ್ನು ತೋಡ್ಕೊಂಡ. ಈ ಮಾತನ್ನು ಕೇಳಿದಂತಹ ಮಂತ್ರಿ ಹೆಂಡತಿ ಬಹಳ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ಲು. ಸ್ವಲ್ಪ ಹೊತ್ತು ಅವಳು ಯೋಚನೆ ಮಾಡಿಬಿಟ್ಮೇಲೆ ಹೇಳಿದ್ಲು, ನೋಡ್ರಿ, ಇಬ್ಬರು ಮೂರ್ಖರನ್ನು ನಾನು ನಿಮ್ಗೆ ಹೇಳ್ತೀನಿ, ಉಳಿದ ಇಬ್ಬರನ್ನ ನೀವೇ ಪತ್ತೆ ಹಚ್ಕೋಬೇಕು ಅಂತ ಹೇಳಿದ್ಲು. ಈಗ ಮಂತ್ರಿಗೇನಂದರೆ ಸ್ವಲ್ಪ ಸಮಾಧಾನ ಆಯಿತು. ಹೇಗೋ ಇಬ್ಬರು ಸಿಕ್ಕರೆ ಇನ್ನಿಬ್ಬರು ನೋಡೋಣ, ಬೀಸೋ ದೊಣ್ಣೆ ತಪ್ಪಿದ್ರೆ 100 ವರ್ಷ ಆಯಿತು ಅಂತ ಹೇಳ್ತಾರಲ್ಲ ಹಾಗೆ. ಅವನು ತನ್ನ ಹೆಂಡತಿ ಹತ್ರ ಕೇಳಿದ, ಆ ಮೂರ್ಖರು ಯಾರು ಈ ಊರಿನಲ್ಲಿ ಅಂತ. ಹೆಂಡತಿ ಉತ್ತರ ಕೊಟ್ಲು, ಒಬ್ಬ ಅಂತೂ ಒಬ್ಬ ಕುಂಬಾರ ಇದ್ದಾನೆ ಈ ಊರಿನಲ್ಲಿ. ಆ ಕುಂಬಾರನ ಮಗ ಅವನು ಮಹಾ ಮೂರ್ಖ. ಎಂಥ ಮೂರ್ಖ ಅವನು ಅಂದರೆ, ಪೇಟೆಗೆ ಹೋಗಿ ಸಾಮಾನು ತೊಗೊಂಡು ಬಾರೋ ಅಂದರೆ ಅವನೇನು ಮಾಡ್ತಾನೆ, ಸಾಮಾನು ತೊಗೊಂಡ್ಬಿಟ್ಟು ಮೊದಲು ಅದನ್ನ ತನ್ನ ತಲೆ ಮೇಲೆ ಇಟ್ಕೊಂಡ್ಬಿಡ್ತಾನೆ, ಆಮೇಲೆ ಅವನ ಕತ್ತೆ ಮೇಲೆ ಕುತ್ಕೊಂಡು ಬರ್ತಾನೆ. ಹಾಗೆ ಕತ್ತೆ ಮೇಲೆ ಹೊರಿಸ್ಕೊಂಡು ಬರಬಾರ್ದ, ಆ ಥರ ಮೂರ್ಖ ಅವನು. ಇನ್ನೊಬ್ಬ ಯಾರಪ್ಪ ಅಂದರೆ, ನಮ್ಮೂರಿನಲ್ಲೊಬ್ಬ ಗಡಿಬಿಡಿ ಹಜಾಮ ಒಬ್ಬ ಇದ್ದಾನೆ, ಅವನ ಮಗ ಒಬ್ಬ ಇದ್ದಾನೆ. ಯಾಕೆಂದರೆ ಅವರಪ್ಪ ಬರೀ ತರಾತುರಿ ಗಾಬರಿ, ಏನು ಮಾಡೋಕ್ಕೋ ಏನೋ ಮಾಡ್ತಿರ್ತಾನೆ. ಅವನ ಕೈ ಕೆಳಗೆ ನೋಡ್ಕೊಂಡು ತಯಾರಾದಂಥವನು ಇನ್ನೊಬ್ಬ ಅವನ ಮಗ. ಅವನು ಮಹಾಮೂರ್ಖ. ಹೇಗಪ್ಪ ಅಂದರೆ, ಅವನು ಹಜಾಮತ್ ಮಾಡೋಕ್ಕೆ ಯಾರು ಅವನ ಎದುರು ಕೂತ್ಕೊಂಡ್ರೆ ಅವ್ರಿಗೆ ಉಗುರನ್ನು ಕತ್ತರಿಸೋದಕ್ಕೆ ಯಾವ ಆಯುಧವನ್ನು ಬಳಸಬೇಕು, ಅವರ ತಲೆಯ ಕೂದಲನ್ನು ಕತ್ತರಿಸೋಕ್ಕೆ ಯಾವುದನ್ನು ಬಳಸಬೇಕು ಅನ್ನತಕ್ಕಂತಹ ಪರಿಕಲ್ಪನೆ ಕೂಡ ಇಲ್ಲ. ಅಂತಹ ಮುಠಾಳ ಅವನು, ಅವನೊಬ್ಬ ಇದ್ದಾನೆ ಅಂತ ಹೇಳಿದ. ಈಗ ಮಂತ್ರಿಗೇನಾಯಿತು, ನನಗಿಬ್ಬರು ಸಿಕ್ಬಿಟ್ರು, ಇನ್ನಿಬ್ಬರು ಬಾಕಿ ಅಂತ ರಾತ್ರಿಯೆಲ್ಲ ಯೋಚನೆ ಮಾಡಿದ. ರಾತ್ರಿಯೆಲ್ಲ ಯೋಚನೆ ಮಾಡಿದ್ರು ಅವನಿಗೆ ಏನು ಉಪಾಯ, ಏನು ಮಾಡಬಹುದು ಅಂತ ಹೊಳಿಲೇ ಇಲ್ಲ. ಕೊನೆಗೆ ಅವನು ಅಂದ್ಕೊಂಡ, ಏನು ಮಾಡಲಿ, ಇವಾಗ ಇನ್ನಿಬ್ಬರು ಬಾಕಿ ಇದ್ದಾರಲ್ಲ, ಒಂದು ನಾನು ಮೂರ್ಖ ಆಗ್ಬಿಡೋಣ, ಒಂದೊಂದು ರಾಜನ್ನೇ ಮೂರ್ಖ ಮಾಡ್ಬಿಡೋಣ ಅಂತ ಅಂದ್ಕೊಂಡು ತನ್ನ ಒಂದು ಅಸಹಾಯಕತೆಯನ್ನು ದೂರ ಮಾಡಿಕೊಂಡು ಹೀಗೆ ಮಾಡಬಹುದು ಅಂತ ಒಂದು ಯೋಚನೆಯನ್ನು ಮಾಡಿಕೊಂಡು ಅವನು ಮಲಕ್ಕೊಂಡ. ಆಮೇಲೆ ಕುಂಬಾರ ಮತ್ತು ಹಜಾಮನ್ ಮನೆಗೆ ಹೋದ. ಅವರಿಬ್ಬರು ಮಕ್ಕಳನ್ನು ಕರ್ಕೊಂಡು ಅರಮನೆಗೆ ಬಂದ. ಬೆಳಗ್ಗೆ ಆಗ್ತಾ ಇದ್ದ ಹಾಗೆ
ಇನ್ನೂ ದರ್ಬಾರಿಗೆ ರಾಜ ಬಂದೇ ಇಲ್ಲ. ಅಷ್ಟರೊಳಗೆ ಮಂತ್ರಿ ಇಬ್ಬರು ಮೂರ್ಖರನ್ನ ತನ್ನ ಜೊತೆ ನಲ್ಲಿ ಕರ್ಕೊಂಬಂದು ಬಾಗ್ಲಲ್ಲೇ ಕಾಯ್ತಾ ನಿಂತಿದ್ದ. ಅವರನ್ನು ನೋಡಿಬಿಟ್ಟು ರಾಜ ಹೇಳ್ದ, ಏನು ಮಂತ್ರಿ, ನಾನು ನಿನಗೆ ನಾಲ್ಕು ಜನನ ಕರ್ಕೊಂಬಾ ಅಂದರೆ ಇಬ್ಬರನ್ನೇ ಕರ್ಕೊಂಡು ಬಂದಿದ್ದೀಯಲ್ಲ ಅಂತ ಕೇಳ್ದ. ಅದಕ್ಕೆ ಮಂತ್ರಿ ಹೇಳ್ದ, ಹೌದು, ಇನ್ನೂ ಇಬ್ಬರು ಮೂರ್ಖರನ್ನ ನಾನು ಎಲ್ಲಿ ತರಲಿ, ಮೂರನೇ ಮೂರ್ಖ ಅಂತೂ ನಿಮ್ಮ ಮುಂದೆನೆ ನಿಂತ್ಕೊಂಡ್ಬಿಟ್ಟಿದ್ದೀನಿ ನಾನೇ ಅಂತ ಹೇಳ್ದ. ಸರಿ, ಈಗ ಮೂರಾಯಿತು, ನಾಲ್ಕನೇವನು ಯಾರು ಹಾಗಾದರೆ ಅಂತ ರಾಜ ನಗ್ತಾ ಹೇಳ್ದ. ಆಗ ಸ್ವಾಮಿ, ನಾಲ್ಕನೇ ಮೂರ್ಖ ಯಾರು ಅಂತ ನಾನೇನಾದರೂ ಅವ್ರ ಹೆಸರು ಹೇಳೋಕ್ಕೆ ನಂಗೆ ಭಯ ಆಗುತ್ತಾ ಇದೆ. ನಾನೇನಾದರೂ ಅವರ ಹೆಸರು ಹೇಳಿಬಿಟ್ರೆ ನನ್ನನ್ನು ನಮ್ಮ ತಲೆನೇ ತೆಗೆಸ್ಬಿಡ್ತಾರೋ ಏನೋ ಅನ್ನೋ ಭಯ ಕೂಡ ಜೊತೆಗೆ ಆಗ್ತಾ ಇದೆ ಅಂತ ಹೇಳ್ದ. ಆಗ ರಾಜ ಜೋರಾದ ಎತ್ತರವಾದ ಧ್ವನಿಯಲ್ಲಿ ಹೇಳ್ದ, ಏನು ಮಂತ್ರಿ, ನೀನು ರಾಜ ದರ್ಬಾರ್ನಲ್ಲಿ ಬಂದು ನಿಂತಿದ್ದೀಯ, ನನಗಿಂತಲೂ ಬಲಯುತವಾದಂಥವನು ಬೇರೆ ಯಾರಪ್ಪ ಇದ್ದಾನೆ, ಅಂಥವನು ಭಯ ಯಾತಕ್ಕೆ ನಿನಗೆ ಅಂತ ಹೇಳ್ದ. ಯಾರು ಹೇಳು, ಅವನ ಹೆಸರು ಹೇಳು, ನಾನು ಈಗಲೇ ಅವನನ್ನು ಹಿಡಿಸಿ ಕರ್ಕೊಂಬಂದ್ಬಿಡ್ತೀನಿ, ನೀನೇನು ಹೆದರ್ಕೋಬೇಡ ಅಂತ ಹೇಳ್ದ. ಮಂತ್ರಿ ಗಡಗಡ ಅಂತ ನಡುಗುತ್ತಾ ನಡುಗುವ ಧ್ವನಿಯಲ್ಲಿ ಹೇಳ್ದ, ಅಯ್ಯೋ ನಮ್ಮ ಅಪ್ಪನಾಣೆ, ನಮ್ಮ ಅಮ್ಮನಾಣೆ, ಅಯ್ಯೋಯ್ಯೋ ನಾನೇನಾದರೂ ಅವನೊಂದು ಮೂರ್ಖ ಅಂದರೆ ಹಾಗೇ ಹೋಯಿತು, ಆಮೇಲೆ ನನ್ನ ಗತಿ ಏನಾಗ್ಬಿಡುತ್ತೋ ಅಂತ ಹೇಳ್ದ. ಆಗ ರಾಜ ಹೇಳ್ದ, ನೋಡು ನೀನು ಧೈರ್ಯವಾಗಿ ಹೇಳು, ಯಾರೂ ನಿನ್ನನ್ನು ಏನು ಹೇಳೋದಿಲ್ಲ ಅಂತ ಹೇಳ್ದ. ಆಗ ಹೇಳ್ದ, ಸ್ವಾಮಿ ಆ ನಾಲ್ಕನೇ ಮೂರ್ಖ ಯಾರು ಅಂದರೆ ತಾವೇ ಅಂತ ಹೇಳ್ದ. ರಾಜನಿಗೆ ಅತೀ ಕೋಪ ಬಂದ್ಬಿಟ್ಟು ಹೇಳ್ದ, ಅದು ಹೇಗೆ ಅಂತ ಕೇಳ್ದ. ಆಗ ಮಂತ್ರಿ ಹೇಳ್ದ, ಸ್ವಾಮಿ ತಾವು ರಾಜರು, ಯಾವಾಗಲೂ ರಾಜ್ಯದ ಜನತೆಗೆ ಒಳ್ಳೆಯದನ್ನು ಮಾಡೋ ಕೆಲಸ ಅದ್ರ ಬಗ್ಗೆ ನೀವು ಯೋಚನೆ ಮಾಡೋದು ಬಿಟ್ಟುಬಿಟ್ಟು ನಿಮ್ಮ ರಾಜ್ಯದಲ್ಲಿರೋ ಮೂರ್ಖರನ್ನು ಹುಡುಕಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀರಲ್ಲ, ನೀವು ಮೂರ್ಖರಲ್ಲದೆ ಮತ್ತೆ ಇನ್ನೇನು ಅಂತ ಹೇಳ್ದ. ಮತ್ತೆ ಮಂತ್ರಿ ರಾಜನಿಗೆ ರಾಜ್ಯದ ಹಿತ ಇರಬೇಕಾದ್ರೆ ಹೇಗಿರಬೇಕು ರಾಜ ಅನ್ನತಕ್ಕಂಥ ಸಲಹೆಗಳನ್ನ ಕೂಡ ಕೊಟ್ಟ. ಮತ್ತು ಈ ಮೂರ್ಖರನ್ನು ಹುಡ್ಕೊಂಡು ಅಲಿಯತಕ್ಕಂಥವರು ಮೂರ್ಖರೇ ಆಗ್ತಾರೆ, ಅವರು ಯಾವ ಮೂರ್ಖರಿಗಿಂತಲೂ ಕಮ್ಮಿ ಅಂತೂ ಅಲ್ಲ. ಬುದ್ಧಿವಂತನಾದಂತಹ ವ್ಯಕ್ತಿ ಬುದ್ಧಿವಂತರನ್ನೇ ಪತ್ತೆ ಹಚ್ಚಿಸ್ತಾರೆ, ನನ್ನ ರಾಜ್ಯದಲ್ಲಿ ಸಮಸ್ಯೆ ಬಗೆಹರಿಸತಕ್ಕಂತಹ ಬುದ್ಧಿವಂತರು ಯಾರು ಅಂತ ಹುಡುಕಿಸ್ತಾರೆ, ಆದರೆ ನೀವಾದರೂ ಮೂರ್ಖರನ್ನು ಹುಡುಕಿಸಿದ್ರಿ ಅಂತ ಹೇಳಿದ. ಈಗ ಮಂತ್ರಿ ಹೇಳಿದ ಈ ಮಾತನ್ನು ಕೇಳಿ ರಾಜನ ಬುದ್ಧಿಯಲ್ಲಿ ಪರಿವರ್ತನೆ ಆಯಿತು. ಅವನು ಅವತ್ತಿನಿಂದ ಪ್ರಜೆಗಳ ಕ್ಷೇಮವೇ ತನ್ನ ಹಿತ ಅಂತ ಭಾವಿಸ್ಕೊಂಡು ತನ್ನ ನಡತೆಯನ್ನೇ ಬದಲಾಯಿಸ್ಕೊಂಡ. ಈ ಒಂದು ಘಟನೆ ನಮಗೆ ಮಂತ್ರಿಯಾದವನು ಬುದ್ಧಿವಂತನಾದರೆ ಆ ರಾಜ್ಯ ಎಷ್ಟು ಸುಖಮಯವಾಗಿರುತ್ತೆ ಅಂತ, ರಾಜನನ್ನೇ ಬದಲಾಯಿಸತಕ್ಕಂಥ ಬುದ್ಧಿವಂತಿಕೆ ಉಳ್ಳ ಮಂತ್ರಿಯ ಒಂದು ಜಾಣತನ ನಿಜವಾಗಲೂ ಎಲ್ಲರೂ ಮೆಚ್ಚಲೇ ಬೇಕಂತಹದು ಅನ್ನೋದು ಈ ಕಥೆ ನಮಗೆ ತಿಳಿಸ್ಕೊಡುತ್ತೆ. ಇಷ್ಟು ಹೊತ್ತು ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್, ಪುನಃ ಭೇಟಿಯಾಗೋಣ. ನಮಸ್ಕಾರ.